ನಿರಂತರವಾಗಿ ವಿಶೇಷವಾಗಿ ಇಲ್ಲಿ ತಮ್ಮ ಭಾಷೆಯನ್ನು ವ್ಯಕ್ತಪಡಿಸಿದ್ರು. ಅವರಿಗೆ ವಿಶೇಷವಾಗಿಲ್ಲ ಬಸವಣ್ಣನವರು ಭಾಗ್ಯ ನೀವು ಹೇಳಿದ್ದು ಏನು ಸಾರ್ಥಕ ಆಗಲಿಲ್ಲ. 25 ವರ್ಷ ಕೆಲಸ ಮಾಡಿದ್ದೇನೆ, ನಿಮ್ಗೆ ತುಂಬ ಬಟ್ಟೆ ಇಲ್ಲ, ಒಂದೇ ತುಂಬ ಅಣ್ಣ ಇಲ್ಲ ಅಂತೇಳಿ ಅಲ್ಲುತ್ತಾನೆ ಬಸವಣ್ಣನವರು. ಅವನ ಕೈಯನ್ನೇ ಹಿಡಿದು ಮಾತಾಡ್ತಾರೆ. ಆ ಏನಾಗಿದೆ ಏ ಶರಣ್ರೆ, ಬಟ್ಟಾರಿ ಕೈ ಹಿಡ್ಕೊಂಡು ಒಟ್ಟನ ಕೈಯನ್ನ ಮುಟ್ಟಿ ನೋಡಿದೆ ನಾನು. ಆ ಕೈ ಅನ್ನವನ್ನ ತಿಳಿದು ಬರುತ್ತಾ ಇದ್ದೀನಿ, ಅವನು ಕಾಯಕ ಮಾಡಿ ಬರುತ್ತಾ ಇದ್ದಾನೆ. ಅವನು ಅವನಿಗೆ ಶ್ರೇಷ್ಠ, ನಿಮ್ಮ ಶ್ರೇಷ್ಠ ಅಂತ ಹೇಳಿ ನಮಗೆ ಸೂರ್ಯನ ಸಂಬಂಧ ಕಾರ್ಯಕ್ರಮದಲ್ಲಿ ಖಂಡಿತ ಅವರನ್ನು ಕರೆಸ್ತೀವಿ. ಕಾರ್ಯಕ್ರಮ ಯಶಸ್ವಿ ಜರುಗಲಿ. 136ನೇ ಶಿವಾನುಭವ ಅಂದ್ರೆ ಅದೇನು ಸಣ್ಣ ಕೆಲಸ ಅಲ್ಲ. ಮನೆಯವರೇ 3 ಮಂದಿ ಕೂಡಿ ಬರೋದಿಲ್ಲ, ಈ ಮನೆಯವರು ಬಹಳ ಕಷ್ಟದ ಕೆಲಸ. 136 ಶಿವಾನುಭವ ಅಂದ್ರೆ ಬಹಳ ಅದ್ಭುತವಾದಂತ ಕೆಲಸ ಮಾಧವ್ ಶೆಟ್ಟಿ ಅಂತವರು ಮತ್ತು ಅವರು ಬಳಗ ಮಾಡ್ತಾ ಇದೆ ಅಂತ ಹೇಳಿ ನಾನು ಆನಂದ ಪಡ್ತಾ ಇದ್ದೇನೆ. ನೀವೆಲ್ಲರೂ ಗಮನಿಸಿ, ಒಂದು ಬಾರಿ ನಾನು ಹತ್ತಿರಕಾಳ ಗ್ರಾಮದಲ್ಲಿ ಡಾಕ್ಟರ್ ದೀಕ್ಷಾದವರು ನಾವು ಕೂಡಿ ಪ್ರವಚನ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಮಹಾಶಿಷ್ಯಮ್ಮೆ ಕೇಮ್ ರೆಡ್ಡಿ ಮಲ್ಲಮ್ಮವರ ಪ್ರವಚನ ಇತ್ತು. ಆ ಪುರಾಣ ಬಂದು ಒಬ್ಬ ಜಗಳ ಇದನ್ನ ಚಿಲಿ ಪುರಾಣ ಯಾಕೆ ಅಂತ ಪುರಾಣ ಕೇಳಿದ್ರು. ನಮ್ಮ ಪುರಾಣ ಒಂದು ರೆಡ್ಡಾಗಿದೆ. ಆ ಶಿಕ್ಷಣನೇ ಕೇಮ್ ರೆಡ್ಡಿ ಮಲ್ಲಮ್ಮನ ವಿಚಾರಗಳು ಆ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಮಾನವ ಕುಲಕ್ಕೆ ಸೀಮಿತ. ಬಸವಣ್ಣನವರ ವಿಚಾರಗಳು ಒಂದು ವರ್ಗಕ್ಕೆ ಸೀಮಿತವಾದಂತಹ ವಿಚಾರಗಳಂತ ಸಮಸ್ತ ಮಾನವ ಕುಲಕ್ಕೆ ಇದು ಸೀಮಿತವಾಗಿದೆ. ದಾಸ ಸಾಹಿತ್ಯ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ, ಒಂದು ಮತಕ್ಕೆ ಸೀಮಿತವಾಗ್ತಕ್ಕ ಸಮಸ್ತ ಮಾನವ ಕುಲಕ್ಕೆ ಸೀಮಿತವಾದಂತಹ ಮಹಾ ಋಷಿ ಸಂತರು ಅನುಭವಿಗಳು ಅವರು ಒಂದು ವರ್ಗಕ್ಕಾಗಿ ಬದುಕಿದವರಲ್ಲ, ಮಾನವ ಕುಲಕ್ಕಾಗಿ ಬದುಕಿದವರು ಎಂಬುದನ್ನು ಅರ್ಥ ಕೊಟ್ಟರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ನಮ್ಮ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರನ್ನು ಮೊದಲು ಪ್ರೀತಿಸು, ಕುಟುಂಬದ ಹಿರಿಯರನ್ನ ಪ್ರೀತಿಸುವ. ನಾನು ಬಂದ ಮೇಲೆ ಗಮನಿಸಿದೆ ಈ ಕಾರ್ಯಕ್ರಮದಲ್ಲಿ ಒಬ್ಬರು ರುಮಾಲದವರಿದ್ದಾರೆ, ಒಂದು 7-8 ಜನ ತಪ್ಪಿಗೆ ಅವರಿದ್ದಾರೆ. ನಾನು ಕುಲ್ತಾನಿ ಸರ್ ಹೇಳ್ತಾ ಇದ್ದೆ ಸರ್ ಈ ತಪ್ಪಿಗೆ ಮತ್ತು ರುಮಾಲ ಹೊತ್ತು ಗೊತ್ತಾ ಇದೆ. ಆದ್ರೆ ಅವರ ಆಚಾರಗಳು, ಅವರ ಸಿದ್ಧಾಂತಗಳು, ಅವರ ರೂಢಿಗುತ್ತಗಳು, ಅವರು ನಡೆದ ಬಂದ ದಾರಿ ನಮಗೆ ಸದಾ ಇರುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಅದಕ್ಕಾಗಿ ಹಿರಿಯರ ಸಂಸ್ಕಾರ, ಹಿರಿಯರ ವಿಚಾರ, ಹಿರಿಯರ ಸಂಪ್ರದಾಯ ನಾವೆಲ್ಲರೂ ಅನುಕರಣೆಯನ್ನು ಮಾಡೋಣ. ನಾವೆಲ್ಲರೂ ಸನ್ಮಾನದಲ್ಲಿ ಸಾಗಿ ವಚನಗಳ ರೂಪಕವಾಗಿ ದಾಸ ಸಾಹಿತ್ಯದ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ನಾವು ಉತ್ತಮ ಜೀವನವನ್ನು ಸಾಧಿಸಿದ್ದಾರೆ. ನಮ್ಮಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಬದುಕಿನಲ್ಲಿ ನೆಮ್ಮದಿ ಸಿಗ್ತದೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಸಹ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಿದಕ್ಕೆ ಸಮಾನ ವಯಸ್ಕರ ಸೇವಾ ಸಂಸ್ಥೆ ಕೀರ್ತಿನಗರದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ದಾಸ ಸಾಹಿತ್ಯವನ್ನು ಮತ್ತು ಅಕ್ರಮ ದೇವಿ ವಚನಗಳನ್ನು ಹಾಡಿದಂತಹ ದೇಶಪಾಂಡೆಗಳಿಗೂ ಮತ್ತು ಭಕ್ತಿ ಸೇವೆಯನ್ನು ಮಾಡಿರುವಂತಹ ಹಿರಿಯರಾದಂತಹ ಉಚ್ಚಾರ ಕುಟುಂಬಕ್ಕೂ ಕೋಟಿ ಕೋಟಿ ಕಾರ್ಯಕ್ರಮವನ್ನು ಅರ್ಪಿಸಿ ನನ್ನೆಲ್ಲ ವಿಚಾರಗಳನ್ನು ಗೌರವಿಸುತ್ತೇನೆ. ಜೈ ಭಾರತ. ಕೇವಲ ಮಾವುಗಳು ಆ ದಿಸೆಯಲ್ಲಿ ಹೋಗ್ತಾ ಇಲ್ಲ ಅನ್ನುವುದು ಪದವಿದೆ, ಆದರೆ ಹೋಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನ ನಾವು ಗಮನಿಸುತ್ತೇವೆ. ಹಿರಿಯರು ನಮ್ಮ ಕುಟುಂಬದ ಸದಸ್ಯ, ಹಿರಿಯರು ಅನುಭವಿಗಳು, ಅವರ ಜೊತೆಗೆ ನಾವು ವ್ಯಕ್ತಪಡಿಸಿದ್ದು. ಹೀಗಾಗಿ ಮುಂದಿನ ಈ ಸೇವಾ ಸಂಸ್ಥೆ ಕೀರ್ತಿನಗರ ವಿಜಯಪುರ ಇವತ್ತಿನ ಮಾಸಿಕ ಶಿವಾನುಭವ 136ನೇ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ಜರುಗಿದೆ. ಸಂಸ್ಥಾಪಕ ಅಧ್ಯಕ್ಷರಾದಂಥ ವಿಜಯಪುರ ಜಿಲ್ಲೆಯ ಹಿರಿಯರಾದಂಥ ಗೌರವಾನ್ವಿತ ಎಸ್ ಡಿ ಮಾದನ್ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದಿನ ಸಮಾರಂಭವನ್ನು ಬಹಳ ಸಂತೋಷದಿಂದ ನಿಮಗೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು, ಕಾನೂನು ಪಂಡಿತರು,
ಮತ್ತು ವಿಶೇಷ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾದಂಥ ಗೌರವಾನ್ವಿತ ವಿಜಿ ಗೌರ್ಗೊಂಡ ಸರ್ ಅವರು ಸಹ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕನಕದಾಸ ಬಡಾವಣೆಯ ವಿಶ್ರಾಂತ ತಹಸೀಲ್ದಾರ್ ಅವರು ಗೌರವಾನ್ವಿತ ಶ್ರೀ ಎಂ ಆರ್ ಕುಲಕರ್ಣಿ ಸರ್ ಮತ್ತು ದಾಸ ಸಾಹಿತ್ಯ ಶರಣ ಸಾಹಿತ್ಯ ಮತ್ತು ಅನೇಕ ಶರಣರ ವಚನಗಳನ್ನು ಹಾಡುವುದರ ಮೂಲಕ ಇಂದಿನ ಸಭೆಯನ್ನು ಗಮನ ಸೆಳೆದಿರುವಂಥ ಗೌರವಾನ್ವಿತ ದೇಶಪಾಂಡೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ನಾವೆಲ್ಲರೂ ಶರಣ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು, ದಾಸ ಸಾಹಿತ್ಯವನ್ನು ಓದಿಕೊಳ್ಳಬೇಕು, ಅವರ ಸಂದೇಶ ನಾವು ಮಾನವ ಕುಲಕ್ಕೆ ತಿಳಿಸಬೇಕು. ನಾವೆಲ್ಲರೂ ಮಾನವರು, ತದನಂತರ ನಮ್ಮ ಮತ ಅದಕ್ಕೆ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಬಾಳಿ ಬದುಕಿದರೆ ಈ ಸಮಾಜದಲ್ಲಿ ಸದ್ಭಾವನೆ ಬೆಳೀತದೆ. ನಾವು ಸದ್ಭಾವನೆಯಿಂದ ಬೆಳೆದಿದ್ದಾದರೆ ಭಾರತ ದೇಶಕ್ಕೆ ಕೊಟ್ಟ ಕಾಣಿಕೆ, ಪರಮಾತ್ಮ ನಮ್ಮೆಲ್ಲರಿಗೆ ಒಬ್ಬನಿಗಿದ್ದಾನೆ, ಹೆಸರು ಹಲವು, ಅದಕ್ಕಾಗಿಯೇ ವಿಶ್ವಗುರು ಬಸವಣ್ಣನವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದಾರೆ. ಶಿವಾನುಭವ ಅಂದರೆ ಕೇವಲ ಶಿವನನ್ನ ನೆನೆಸಿಕೊಳ್ಳುವುದಲ್ಲ, ಶಿವ ಅಂದರೆ ಈ ಸೃಷ್ಟಿಯನ್ನ ಸೃಷ್ಟಿಸಿದ ಸೃಷ್ಟಿಕರ್ತ ಅವನು. ಶಿವನಿಗೆ ಒಂದಲ್ಲ ಎರಡಲ್ಲ ನೂರಾರು ಹೆಸರುಗಳು, ಕಲ್ಲೇಶ ಮಲ್ಲೇಶ ಗೌರೀಶ ಮೃತ್ಯುಂಜಯ ಸೋಮಶೇಖರ ಗಂಗಾಧರ ಏಕನಾಥ ಬದ್ರಿನಾಥ ವಿಶ್ವನಾಥ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಪರಮಾತ್ಮನನ್ನು ನೆನೀತೇವೆ. ಅದಕ್ಕಾಗಿ ಯಾವ ಹೆಸರಿನಿಂದ ಕರಿತೀರಿ? ಕರೀರಿ ಅಲ್ಲಾ ಭಕ್ಸ್ ಅಂದರೆ ಅಲ್ಲಾನನ್ನು ನೆನೀತೀವಿ, ಅಲ್ಲಾ ಭಕ್ಸ್ ಅಂದರೆ ಶಿವಾನಂದ, ಅಲ್ಲಾ ಭಕ್ಸ್ ಅಂದರೆ ಮಲ್ಲಿಕಾರ್ಜುನ. ಹೀಗೆ ನಾವೆಲ್ಲರೂ ಭೇದ ಭಾವನೆಗಳನ್ನು ಮಾಡದೆ ಭಾರತೀಯ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು. ಇಂಥ ಸಮಾನ ಮನಸ್ಕರ ವೇದಿಕೆ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಿರಿಯ ಜೀವಿಗಳೆಲ್ಲ ಕೂಡಿಕೊಂಡು ಅದ್ಭುತವಾದಂಥ ಈ ಕೆಲಸ ಮಾಡ್ತಾ ಇರುವುದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಾಮರಸ್ಯಕ್ಕೆ ಒಂದು ನಾಂದಿ ಹಾಡಿದೆ. ಇಂದಿನ ಪ್ರಸಾದ ಸೇವೆ ಭಕ್ತಿ ಸೇವೆಯನ್ನು ವಹಿಸಿಕೊಂಡವರು ಹಿರಿಯರಾದಂಥ ಎಂ ಜಿ ಕುಚ್ಬಾಳ್ ಸರ್ ಅವರು, ಅವರ ದಂಪತಿ ರೇಣುಕಾ ಕುಚ್ಬಾಳ್ ಅವರು, ಅವರಿಬ್ಬರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಕ್ತಿ ಸೇವೆಯನ್ನು ಮಾಡಿದ್ದಾರೆ. ಪರಮಾತ್ಮ ಈಶ್ವರ ಅಲ್ಲ ಅವರಿಗೆ ಒಳ್ಳೆಯ ಸದ್ಬುದ್ಧಿ ಸಂಪತ್ತು ಸಿರಿ ಎಲ್ಲವನ್ನ ದೊರಕಿಸಲಿ, ಅವರಿಗೆ ಆಯುಷ್ಯ ವೃದ್ಧಿಸಲಿ, ಇನ್ನೂ ಜನರ ಸೇವೆಯನ್ನು ಮಾಡುವ ಜನರಿಗೆ ದಾಸೋಹವನ್ನು ಮಾಡುವ ಒಂದು ಸದ್ಬುದ್ಧಿಯ ಪರಮಾತ್ಮ ನೀಡಲಿ, ಆಶೀರ್ವಾದ ನೀಡಲಿ ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ಬೇಡಿಕೊಂಡು, ಇಂದಿನ ಸಭೆ ಬಹಳ ಯಶಸ್ವಿಯಾಗಿ ಸಾಗಿದ್ದು ಅದರಲ್ಲಿ ವಿಶೇಷವಾಗಿ ಮಹಾ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸಮಿತಿಯವರು ನಮಗೆ ಉಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಚನವನ್ನು ಕೊಟ್ಟಿದ್ದಾರೆ, ನೀವು ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಮಾಡಿ ನಾವು ನಿಮಗೆ ಉಚಿತವಾದಂಥ ಸೇವೆಯನ್ನು ಕೊಡ್ತೀವಿ ಎನ್ನುವಂಥ ಒಂದು ದೊಡ್ಡ ಮಾತು ಅವರಲ್ಲಿ ಬಂದಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಮತ್ತು ಮುಖಂಡರಿಗೂ ನಿರ್ದೇಶಕರಿಗೂ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ಈ ಸಭೆ ಬಹಳ ಅರ್ಥಪೂರ್ಣವಾಗಿ ಸಾಗಿದೆ ಎಂದು ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ನಾನು ಹಾಸಿಂ ಪೇರು ವಾಲಿಕಾರ, ರಾಜ್ಯ ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ವಿಜಯಪುರ, ಜೈ ಭಾರತ. ನಿಮ್ಮಲ್ಲಿ ಈ 136 ಮುಂಜಾರಿ ಮಾಜಿ ವಿದ್ವಾನುಭವದ ಮುಂದಿನ ಈ ಕಾರ್ಯಕ್ರಮ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆದಿದ್ದು ನಮಗೆ ಅತೀವ ಸಂತೋಷವನ್ನುಂಟು ಮಾಡಿದೆ. ಇಷ್ಟೇ ಅಲ್ಲದೆ ಅನೇಕ ಪಂಡಿತರು ವಾಗ್ಮಿಗಳು ಆಗಿರ್ತಕ್ಕಂಥ ಅಜಿತ್ಪಿ ವಾಲಿಕಾರ್ ಇರ್ಬೋದು, ಉಷಾದೇವಿ ಹಿರೇಮಠ ಇರ್ಬೋದು, ಮಲ್ಲಿಕಾರ್ಜುನ ಎಂಡಿಗೇರಿ ಇರ್ಬೋದು, ಮತ್ತು ನಮ್ಮ ನ್ಯಾಯಾಧೀಶರು ಆಗಿರತಕ್ಕಂಥ ಹಗಲ್ಗೊಂಡವರು ಇರ್ಬೋದು, ಇವರೆಲ್ಲರೂ ಒಳ್ಳೆ ಉಪನ್ಯಾಸವನ್ನು ಕೊಟ್ಟು ಇಂದಿನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳನ್ನು ಸತ್ಸಂಗದಲ್ಲಿ ಭಾಗಿಯಾಗಬೇಕಿರ್ತಕ್ಕಂಥ ವಿಚಾರವನ್ನು ಕೊಟ್ಟು ನಮ್ಮೆಲ್ಲರನ್ನ ಒಳ್ಳೆಯ ತಲ್ಲೀನರನ್ನಾಗಿ ಮಾಡಿ ಒಂದೂವರೆ 2 ತಾಸುಗಳವರೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಎಲ್ಲರೂ ಶಾಂತತೆಯನ್ನು ಕಾಯ್ಕೊಂಡು ಸುಮಾರು 150 ಜನರು ಕೂಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೆಯ ಉತ್ತಮ ರೀತಿಯಿಂದ ಮಾಡಿದ್ದಕ್ಕಾಗಿ ಈ ಭಕ್ತಿ ಸೇವೆಯನ್ನು ಮಾಡಿದ ಕುಚ್ಬಾಳ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ವಿರಾಮ ಹೇಳಿ ಸಾಕು. ಥ್ಯಾಂಕ್ ಯು.